ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮುಖ್ಯ ಪ್ರಶ್ನೋತ್ತರಗಳನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ ಈಗಾಗಲೇ ಸುಮಾರು ಭಾಗಗಳನ್ನು ನಿಮಗೆ ಕೊಟ್ಟಿದ್ದೇನೆ ಸೊ ಅದರಂತೆಯೇ ಇದರಲ್ಲಿ ಕೂಡ ನಾವು ಸಾಕಷ್ಟು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ನೋಡಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸಿಂಧೂ ನಾಗರಿಕತೆಯ ಕಾಲದ ಲೋತಾಲ್ ಪ್ರಾಂತ್ಯವನ್ನು ಪತ್ತೆ ಹಚ್ಚಿದವರು ಯಾರು ಈಗಾಗಲೇ ಹರಪ್ಪ ಮತ್ತು ಮಹೇಂದುದಾರ್ ನಗರವನ್ನು ದಯಾರಾಮ್ ಸಹಾನಿ ಸಹಾನಿಯವರು ಹಾಗೆಯೇ ಬ್ಯಾನರ್ಜಿ ಅವರು ಇಬ್ಬರು ಕೂಡಿ ಅದನ್ನು ಸಂಶೋಧನೆ ಮಾಡಿದ್ರು ನಂತರ ಲೋತಾಲ್ ನಗರವು ಕೂಡ ಪತ್ತೆ ಹಾಕ್ತಾರೆ ಸೊ ಆ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಎಲ್ ಆರ್ ರಾವ್ ಅವರು ಯಾರು ಈ ಲೋತಲ್ ಪ್ರಾಂತ್ಯವನ್ನು ಪತ್ತೆ ಹಚ್ಚಿದಂತಹ ಶ್ರೇಷ್ಠ ಒಬ್ಬ ವಿದ್ವಾಂಸ ಅಂತಂದರೆ ಎಲ್ ಆರ್ ರಾವ್ ಅವರು ಈ ಲೋತಲ್ ನಗರವನ್ನು ಸಂಶೋಧನೆ ಮಾಡ್ತಾರೆ ಹಾಗೆಯೇ ಕ್ರಿಸ್ತಪೂರ್ವ ಹದಿನೈದನೇ ಶತಮಾನದಲ್ಲಿ ಆರ್ಯರು ಹಿಂದ್ ಕುಶ್ ಪರ್ವತಗಳಲ್ಲಿನ ಯಾವ ಕಣಿವೆಯ ಮೂಲಕ ಭಾರತವನ್ನು ಪ್ರವೇಶಿಸಿದರು ನೋಡಿ ನಮ್ಮಲ್ಲಿ ಕೈಬರ್ ಕಣಿವೆ ಬರುತ್ತೆ ಈ ಕೈಬರ್ ಕಣಿವೆ ಮುಖಾಂತರ ಕುಶ್ ಅದ್ರ ಮೂಲಕ ಆರ್ಯರು ಮಾಡ್ತಾರೆ ಭಾರತವನ್ನು ಪ್ರವೇಶ ಮಾಡ್ತಾರೆ ಸೂರ್ಯದೇವನನ್ನ ಸ್ತುತಿಸುವ ಗಾಯತ್ರಿ ಮಂತ್ರ ಈ ಕೆಳಗಿನ ಯಾವ ವೇದದಲ್ಲಿ ನಾವು ನೋಡ್ಬೋದು ಬಹಳ ಆದಂತ ಪ್ರಶ್ನೆ ನೋಡಿ ಅತ್ಯಂತ ಒಂದು ಪ್ರಾಚೀನ ವೇದ ಅಂತಾನೆ ನಾವು ಹೇಳ್ತೀವಿ ಅದೇ ಋಗ್ವೇದ ಸೊ ಈ ರಿಗ್ ಋಗ್ವೇದದ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಮಾಡ್ತಾರೆ ಸ್ತುತಿಸುತ್ತೆ ನಿಮ್ಗೆ ಗೊತ್ತಿರ್ಬೋದು ಗಾಯತ್ರಿ ಮಂತ್ರ ಬರದೆ ಋಗ್ವೇದದಲ್ಲಿ ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರೆಂದು ಅಭಿಪ್ರಾಯವನ್ನ ಪಟ್ಟಂತಹ ವ್ಯಕ್ತಿ ಯಾರು ಯಾರು ಅಂತಂದ್ರೆ ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಮ್ಯಾಕ್ಸ್ ಮುಲ್ಲರ್ ಅವರು ಹಾಗೇನೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗೌತಮ ಬುದ್ಧನು ಹದಿನಾರನೇ ವರ್ಷ ವಯಸ್ಸಿನಲ್ಲಿ ಯಾರನ್ನ ವಿವಾಹವಾದನು ಗೌತಮಿ ಬಾಯಿ ಕದೀಜ ಯಶೋಧರ ಮೇಲಿನ ಯಾವುದೂ ಅಲ್ಲ ನೋಡಿ ಯಶೋಧರ ಎಂಬ ಮಹಿಳೆಯನ್ನ ಗೌತಮ ಬುದ್ಧರು ತಮ್ಮ ಹದಿನಾರನೇ ವರ್ಷದಲ್ಲಿ ಮದುವೆ ಆಗ್ತಾರೆ ಹಾಗೇನೆ ಜೈನ ಧರ್ಮದ ಕೊನೆಯ ಮತ್ತು ಇಪ್ಪತ್ನಾಲ್ಕನೇ ತೀರ್ಥಂಕರನ ಹೆಸರು ಯಾವುದು ವರ್ಧಮಾನ ಮಹಾವೀರ ಇವರೇ ಕೊನೆಯ ತೀರ್ಥಂಕರರು ಹಾಗೇನೆ ಇಪ್ಪತ್ನಾಲ್ಕನೇ ತೀರ್ಥಂಕರ ಕೂಡ ಇವರೇನೆ ವಿಶಾಖದತ್ತನು ಚಂದ್ರಗುಪ್ತನ ಶತ್ರುವನ್ನ ಬಣ್ಣಿಸುತ್ತಾ ರಚಿಸಿದಂತಹ ನಾಟಕದ ಹೆಸರು ಯಾವುದು ನೋಡಿ ಇಲ್ಲಿ ಹೇಳ್ತಾನೆ ಅಂದ್ರೆ ವಿಶಾಖದತ್ತ ಈ ಚಂದ್ರಗುಪ್ತನ ಶತ್ರುವನ್ನ ಬಣ್ಣಿಸ್ತಾನೆ ಅಂದ್ರೆ ಶತ್ರುವನ್ನ ವರ್ಣಿಸ್ತಾ ಒಂದು ಕೃತಿಯನ್ನ ಅಥವಾ ನಾಟಕವನ್ನ ರಚನೆ ಮಾಡ್ತಾನೆ ಆ ನಾಟಕವೇ ಮುದ್ರಾ ರಾಕ್ಷಸ ಎಂಟನೇ ಪ್ರಶ್ನೆ ಯಾವ ದೊರೆ ಸಾರನಾಥದಲ್ಲಿ ಪ್ರತಿಷ್ಠಾಪಿಸಿದ ನಾಲ್ಕು ಸಿಂಹಗಳ ಸ್ತೂಪವನ್ನು ಭಾರತ ಸರ್ಕಾರ ತನ್ನ ಅಧಿಕೃತ ಚಿಹ್ನೆಯನ್ನಾಗಿ ಪ್ರಕಟಿಸಿತು ಯಾವುದು ಅಂತಂದ್ರೆ ಎಸ್ ಅಶೋಕನೇ ಅಶೋಕನು ಪ್ರತಿಷ್ಠಾಪಿಸಿದಂತ ನಾಲ್ಕು ಸಿಂಹಗಳ ರೂಪವನ್ನ ಹೊಂದಿರತಕ್ಕಂಥ ಒಂದು ಸ್ತೂಪವನ್ನ ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತೆ ತನ್ನ ಅಧಿಕೃತ ಚಿಹ್ನೆಯನ್ನಾಗಿ ಪ್ರತಿ ಪ್ರತಿಷ್ಠಾಪನೆ ಮಾಡಿಕೊಳ್ಳುತ್ತೆ ಸಭಾ ಮತ್ತು ಸಮಿತಿ ಎಂಬ ಎರಡು ಜನಪ್ರತಿನಿಧಿ ಸಂಸ್ಥೆಗಳು ಕಂಡುಬಂದಿದ್ದು ಬಂದಿದ್ದು ಈ ಯಾವ ಕಾಲದಲ್ಲಿ ನೋಡಿ ಋಗ್ವೇದ ಕಾಲದಲ್ಲಿ ಹಾಗೆಯೇ ವರ್ಧಮಾನ ಮಹಾವೀರರ ತಂದೆ ತಾಯಿ ಹೆಸರೇನು ವರ್ಧಮಾನ ಮಹಾವೀರ ತಂದೆ ತಾಯಿ ಯಾರು ಅಂದ್ರೆ ಸಿದ್ಧಾರ್ಥ ಮತ್ತು ದೇವಿಯವರು ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಿದ್ದು ಯಾವಾಗ ಅಂತಂದ್ರೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತ ಅಲೆಕ್ಸಾಂಡರ್ ಏನ್ ಮಾಡ್ತಾನೆ ಅಂದ್ರೆ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ ಮೌರ್ಯ ಸಾಮ್ರಾಜ್ಯದ ಯಾವ ದೊರೆ ತನ್ನ ಕೊನೆಯ ದಿನಗಳಲ್ಲಿ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತವನ್ನು ಕೈಗೊಂಡು ದೇಹ ತ್ಯಾಗವನ್ನು ಮಾಡಿದನೆಂದು ಹೇಳಲಾಗುತ್ತದೆ ನಿಮಗೀಗಾಗಲೇ ಗೊತ್ತಿರ್ಬೋದು ಸಲ್ಲೇಖನ ಅಂತಂದರೆ ಬದುಕಿರೋರಿಗೂ ಕೂಡ ಉಪವಾಸ ಸತ್ಯಾಗ್ರಹ ಅಂತ ಹೇಳಿ ಹೇಳ್ತೀವಿ ಅದನ್ನೇ ನಾವು ಸಲ್ಲೇಖನ ಅಂತ ಹೇಳಿ ಹೇಳ್ತೀವಿ ಈ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಅಂತಾನೆ ಹೇಳ್ಬೋದು ಈತನನ್ನ ಚಂದ್ರಗುಪ್ತ ಮೌರ್ಯ ಈತ ಕರ್ನಾಟಕದಲ್ಲಿರ್ತಕ್ಕಂಥ ಶ್ರವಣಗೊಳ ಬೆಳಗೊಳಕ್ಕೆ ಬಂದ್ಬಿಟ್ಟು ಸಲ್ಲೇಖನ ರಥವನ್ನ ಕೈಗೊಂಡು ದೇಹತ್ಯಾಗವನ್ನ ಮಾಡ್ತಾನೆ ಅಶೋಕನು ಕೈಗೊಂಡಂತಹ ಮೊದಲನೇ ಮತ್ತು ಕೊನೆಯದಾದಂತಹ ಯುದ್ಧ ಕಳಿಂಗ ಈ ಯುದ್ಧ ಯಾವಾಗ ನಡೆಯುತ್ತೆ ಇದು ಇಂಪಾರ್ಟೆಂಟ್ ಸೊ ಎಷ್ಟರಲ್ಲಿ ಅಂದರೆ ಎರಡು ನೂರ ಅರವತ್ತೊಂದರಲ್ಲಿ ಕ್ರಿಸ್ತಪೂರ್ವ ನೂರ ಅರವತ್ತೊಂದರಲ್ಲಿ ಆಗುತ್ತೆ ಶಾತವಾನರ ವಂಶದ ಸಂಸ್ಥಾಪಕ ಯಾರು ಶಾತವಾನರ ಸಾ ಸ್ಥಾಪಕ ಸಿಮುಖ ಅಂತಾನೆ ಹೇಳ್ಬೋದು ಹಾಗೆಯೇ ಶಾತವಾನರ ಕಾಲದಲ್ಲಿ ದೊರೆತಿರುವಂತಹ ಶಾಸನಗಳು ಯಾವ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ ಇವು ಶಾ ಶಾತವಾಹನರ ಕಾಲದಲ್ಲಿ ದೊರೆತಿರ್ತಕ್ಕಂಥ ಶಾಸನಗಳು ಯಾವ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ ಅಂತಂದರೆ ಆಪ್ಷನ್ ನಂಬರ್ ಫೋರು ಪ್ರಾಕೃತ ಭಾಷೆಯಲ್ಲಿ ಸಮುದ್ರಗುಪ್ತನ ಬಗ್ಗೆ ಮಹತ್ವಪೂರ್ಣವಾದಂಥ ಮಾಹಿತಿಯನ್ನು ವಿವರಿಸ್ತಕ್ಕಂತಹ ಶಾಸನ ಯಾವುದು ನೋಡಿ ಹಲ್ಮಿಡಿ ತಾಳಗುಂದ ಅಲಹಾಬಾದ್ ಮಸ್ಕಿ ಯಾವುದಿಲ್ಲಿ ಹಾಗಾದರೆ ಅಂತಂದರೆ ಆಪ್ಷನ್ ನಂಬರ್ ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಮಾಡುತ್ತೆ ಅಂದ್ರೆ ಸಮುದ್ರಗುಪ್ತನ ಬಗ್ಗೆ ಸಾಕಷ್ಟು ಒಂದು ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನವನ್ನ ಸಂದರ್ಶಿಸಿದಂತಹ ಚೀನಾದ ಬೌದ್ಧ ಯಾತ್ರಿಕ ಯಾರು ಅಂದ್ರೆ ಫಾಯಿಯನ್ ಹಾಗೇ ಮುಂದಿನ ಪ್ರಶ್ನೆ ಎರಡನೇ ಚಂದ್ರಗುಪ್ತರ ಗುಪ್ತರ ಆಸ್ಥಾನದಲ್ಲಿದ್ದಂತಹ ವಿಷ್ಣು ಶರ್ಮನು ರಚಿಸಿದಂತಹ ಕೃತಿ ಯಾವುದು ಗುಪ್ತರ ಆಸ್ಥಾನದಲ್ಲಿದ್ದಂತಹ ವಿಷ್ಣು ಶರ್ಮ ಸೊ ಈತ ರಚನೆ ಮಾಡಿದಂತಹ ಕೃತಿ ಯಾವುದು ಅಂತ ಕೇಳಿದರೆ ಒಂದು ಮಾಳವಿಕಾಗ್ನಿ ಮಿತ್ರ ಹಾಗೆಯೇ ಚರಕ ಸಂಹಿತೆ ಮೂರನೇದಾಗಿ ಪಂಚತಂತ್ರ ಹಾಗೆಯೇ ಇನ್ನೊಂದು ಯಾವುದು ಅಂತಂದರೆ ನೋಡಿ ಮೇಘದೂತ ಅಂತ ಹೇಳಿದೆ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದಾಗ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಫ್ರೆಂಡ್ಸ್ ಪಂಚತಂತ್ರ ಎಂಬ ಕೃತಿಯನ್ನು ಆತ ರಚನೆ ಮಾಡ್ತಾನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ನರ್ಮದಾ ನದಿ ತೀರದಲ್ಲಿ ಏನಾಗುತ್ತೆ ಯುದ್ಧ ನಡೆಯುತ್ತೆ ಹಾಗಾದರೆ ಎಷ್ಟರಲ್ಲಿ ಈ ಯುದ್ಧ ಸಂಭವಿಸುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ ಸೊ ಎಷ್ಟರಲ್ಲಿ ಈ ಯುದ್ಧ ಸಂಭವಿಸುತ್ತೆ ಅಂತ ನೋಡೋಣ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಆರುನೂರ ಇಪ್ಪತ್ತರಲ್ಲಿ ಈ ಯುದ್ಧ ಸಂಭವ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿದಂತಹ ಪಲ್ಲವ ದೊರೆ ಯಾರು ಒಂದನೇ ನರಸಿಂಹ ವರ್ಮನ್ ಮಾಡ್ತಾನೆ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸ್ತಾನೆ ಗಜಶಾಸ್ತ್ರ ಎಂಬ ಗ್ರಂಥವನ್ನ ರಚಿಸಿದಂತಹ ಗಂಗರ ದೊರೆ ಯಾರು ಗಜಶಾಸ್ತ್ರ ಎಂಬ ಗ್ರಂಥವನ್ನ ರಚಿಸಿದಂತಹ ಗಂಗರ ದೊರೆ ಸ್ತ್ರೀ ಪುರುಷ ಅಂತ ಹೇಳ್ತೀವಿ ವಂಶದ ಸಂಸ್ಥಾಪಕನು ಯಾರು ಒಂದನೇ ಮಾಧವ ವರ್ಮ ವೀರವರ್ಮ ಹಾಗೇನೆ ಹರಿವರ್ಮ ಈ ಗಂಗಾ ವಂಶದ ಸಂಸ್ಥಾಪಕ ಮೂಲ ಪುರುಷ ಅಂತಾನು ಕೂಡ ನಾವು ಹೇಳ್ತಿ ಹೇಳ್ತೀವಿ ಯಾರು ಕೊಂಗುಣಿ ವರ್ಮನನ್ನ ಇಪ್ಪತ್ ಮೂರನೇ ಪ್ರಶ್ನೆ ಚೋಳ ಮತ್ತು ರಾಜೇಂದ್ರ ಚೋಳನ ಆಕ್ರಮಣವನ್ನ ಯಶಸ್ವಿಯಾಗಿ ಎದುರಿಸಿದಂತಹ ಕಲ್ಯಾಣಿ ಚಾಳುಕ್ಯರ ದೊರೆ ಯಾರು ಆಪ್ಷನ್ ನಂಬರ್ ನೋಡಿ ಫಸ್ಟ್ ಇದೆ ಸತ್ಯಾಶ್ರಯ ಈತ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳನ ಒಂದು ಆಕ್ರಮಣವನ್ನು ಯಶಸ್ವಿಯಾಗಿ ಅದನ್ನು ಪೂರೈಸ್ತಾನೆ ಹಾಗೆಯೇ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ತೈಲ ಸಮುದ್ರ ತೋಯ ಪೀಠ ವಾಹನ ಎಂಬ ಬಿರುದನ್ನು ಹೊಂದಿದಂತಹ ರಾಜ ಹೊಂದಿದ್ದನೆಂದು ನಾಸಿಕ್ ಶಾಸನ ಹೇಳುತ್ತೆ ಯಾವ ರಾಜ ಈ ಒಂದು ಬಿರುದನ್ನು ಹೊಂದಿದ್ದ ತೋಯ ಸಮುದ್ರ ಪೀತ ವಾಹನ ಹೇಳ್ಬಿಟ್ಟು ತೈಲ ಸಮುದ್ರ ತೋಯ ಪೀತ ವಾಹನ ಅಂತೇಳಿ ಈ ಬಿರುದು ನೋಡಿ ಯಾರಿಗಿತ್ತು ಅಂತಂದಾಗ ಆಪ್ಷನ್ ನಂಬರ್ ತ್ರೀ ಗೌತಮಿ ಪುತ್ರ ಶಾತಕರ್ಣಿ ನೆಕ್ಸ್ಟು ಚೋಳನ ವಿಜಯಗಳನ್ನು ಕುರಿತು ಕೆಳಗಿನ ಯಾವ ಗ್ರಂಥದಲ್ಲಿ ವಿವರಿಸಲಾಗಿದೆ ಚೋಳನ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕು ಅಂದರೆ ಯಾವ ಗ್ರಂಥಗಳ ಮುಖಾಂತರ ತಿಳ್ಕೊಳ್ಬೋದು ಅಂದರೆ ಪಟ್ಟಿನ ಪಲ್ಲೈ ಅಂತೇಳಿ ಒಂದು ಗ್ರಂಥ ಆ ಗ್ರಂಥದ ಬ ಆ ಗ್ರಂಥದಲ್ಲಿ ಆತನ ಬಗ್ಗೆ ನಾವು ತಿಳ್ಕೊಳ್ಬೋದು ನೆಕ್ಸ್ಟು ಇಪ್ಪತ್ತ ಆರನೇ ಪ್ರಶ್ನೆ ಏನಿದೆ ನೋಡೋಣ ಸೊ ಇಪ್ಪತ್ತ ಆರನೇ ಪ್ರಶ್ನೆ ಫ್ರೆಂಡ್ಸ್ ಸ್ಟ್ರಾಬೋ ಪ್ರಕಾರ ರೋಮನ್ ಚಕ್ರವರ್ತಿ ಅಗಸ್ಟ್ಸ್ ಬಳಿಗೆ ಕ್ರಿಸ್ತಪೂರ್ವ ಇಪ್ಪತ್ತರಲ್ಲಿ ರಾಯಭಾರಿ ರಾಯಭಾರ ತಂಡವನ್ನು ಕಳುಹಿಸಿದಂತಹ ತಮಿಳು ರಾಜವಂಶ ಯಾವುದು ಅಂದರೆ ಅದು ಪಾಂಡ್ಯರು ನಾಲ್ಕನೇ ಆಪ್ಷನ್ ರೈಟ್ ಆಗಿದೆ ಪಾಂಡ್ಯರು ಏನು ಮಾಡ್ತಾರೆ ಅಂದರೆ ಸ್ಟ್ರಾಬೋ ಈ ಸ್ಟ್ರಾಬೋ ಅಂತಕ್ಕಂಥ ಅವ್ರ ಪ್ರಕಾರ ರೋಮನ್ ಚಕ್ರವರ್ತಿ ಆದಂಥ ಅಗಸ್ಟಸ್ ಅಗಸ್ಟಸ್ ಯಾರು ರೋಮನ್ ಚಕ್ರವರ್ತಿ ಸೊ ಆತನಲ್ಲಿಗೆ ಅವರು ಎದಕ್ಕೆ ಕಳಿಸ್ಕೊಡ್ತಾರೆ ಅಂತಂದರೆ ಈ ರಾಯಭಾರ ತಂಡವನ್ನು ಕಳಿಸ್ಕೊಟ್ಟಂತಹ ತಮಿಳು ರಾಜವಂಶ ಅಂತಂದರೆ ಅದು ಪಾಂಡ್ಯರು ಅಲ್ಲಿಗೆ ಕಳಿಸ್ಕೊಡ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬಾದಾಮಿ ಚಾಳುಕ್ಯರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದಂತಹ ರಾಷ್ಟ್ರಕೂಟ ದೊರೆ ಯಾರು ನೋಡಿ ಬಾದಾಮಿ ಚಾಳುಕ್ಯರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡ್ತಾರೆ ರಾಷ್ಟ್ರಕೂಟರು ಆ ರಾಷ್ಟ್ರಕೂಟ ದೊರೆ ಯಾರು ಅಂತ ಅಂದಾಗ ಆಪ್ಷನ್ ನಂಬರ್ ಫಸ್ಟ್ ಇದೆ ನೋಡಿ ಒಂದನೇ ಕೃಷ್ಣ ಇಪ್ಪತ್ತೆಂಟನೇ ಪ್ರಶ್ನೆ ಎಲ್ಲೋರದ ಎಲಿಫೆಂಟಾ ಗುಹಾಲಯಗಳನ್ನ ನಿರ್ಮಿಸಿದಂತಹ ವಂಶಸ್ಥರು ಯಾರು ಕದಂಬರು ಬಾದಾಮಿ ಚಾಳುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಳುಕ್ಯರು ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ರಾಷ್ಟ್ರಕೂಟರು ಇಪ್ಪತ್ತರ ಒಂಬತ್ತನೇ ಪ್ರಶ್ನೆ ರಾಷ್ಟ್ರಕೂಟರ ರಾಜಧಾನಿ ಎಲ್ಲೋರವನ್ನ ಮಾನ್ಯ ಕೇಟಕ್ಕೆ ಬದಲಾಯಿಸಿದಂತಹ ರಾಷ್ಟ್ರಕೂಟರ ದೊರೆ ಬೇರೆಯಾರಲ್ಲ ಈ ಒಂದು ಸಾಮ್ರಾಜ್ಯದಲ್ಲಿ ಅತ್ಯಂತ ಒಂದು ಶ್ರೇಷ್ಠತೆಯನ್ನು ಪಡ್ಕೊಂಡಂತಹ ರಾಜ ಅಮೋಘ ವರ್ಷ ನೃಪತುಂಗ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನ ನಿರ್ಮಿಸಿದಂತಹ ಚೋಳ ರಾಜ ಯಾರು ನೋಡಿ ಒಂದನೇ ರಾಜರಾಜ ಹಾಗೇನೆ ಮೂವತ್ತೊಂದನೇ ಪ್ರಶ್ನೆ ಹೋಗೋಣ ಚೋಳರನ್ನ ರಕ್ಷಿಸಿ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನ ಗಳಿಸಿದಂತಹ ಹೊಯ್ಸಳ ರಾಜ ಯಾರು ನೋಡಿ ಆಪ್ಷನ್ ನಂಬರ್ ತ್ರೀ ಎರಡನೇ ವೀರಬಲ್ಲಾಳ ಈತ ಏನು ಮಾಡ್ತಾನೆ ಅಂದರೆ ಚೋಳರನ್ನು ರಕ್ಷಿಸಿಬಿಟ್ಟು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನಾಯಿತ ಪಡ್ಕೊಳ್ತಾನೆ ಭಾರತೀಯ ವಾಸ್ತುಶಿಲ್ಪದ ರತ್ನ ಎಂದು ಹೊಯ್ಸಳರ ಕಾಲದ ಯಾವ ಯಾವ ದೇವಾಲಯಗಳನ್ನು ದೇವಾಲಯವನ್ನು ಫರ್ಗುಲ್ಸನ್ ಅವರು ವರ್ಣಿಸ್ತಾರೆ ಈತನು ಕೂಡ ವಿದೇಶಿ ಒಬ್ಬ ಯಾತ್ರಿಕ ಅಂತೇಳಿ ಹೇಳ್ಬೋದು ಭಾರತೀಯ ವಾಸ್ತುಶಿಲ್ಪದ ರತ್ನ ಅಂತೇಳಿ ಹೊಯ್ಸಳರ ಕಾಲದಲ್ಲಿ ಒಂದು ದೇವಾಲಯವನ್ನು ಕರಿತಾ ಇದ್ರು ಹಾಗಾದರೆ ಇವಾಗಲೂ ಕೂಡ ಅದನ್ನು ಹಾಗೇನೆ ಹೇಳ್ತೀವಿ ಯಾವುದು ಅಂದರೆ ಹಳೆಬೀಡಿನಲ್ಲಿರ್ತಕ್ಕಂಥ ಹೊಯ್ಸಳೇಶ್ವರ ದೇವಾಲಯ ಮೂವತ್ತ್ಮೂರನೇ ಪ್ರಶ್ನೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅರಬ್ ವರ್ತಕ ಯಾರು ಸುಲೇಮಾನ್ ನೆಕ್ಸ್ಟು ಮೂವತ್ನಾಲ್ಕನೇ ಪ್ರಶ್ನೆ ಗೂರ್ಜರ ಪ್ರತಿಹಾರರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಸೊ ಇಮ್ಮಡಿ ನಾಗಭಟ್ಟ ವತ್ಸರಾಜ ಮಹೇಂದ್ರಪಾಲ ಮಿಹಿರ ಭೋಜ ಸೊ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಬಿಹಿರ ಭೋಜ ಕರ್ನಾಟಕದ ಗಾಂಧಿ ಎಂದು ಈ ಕೆಳಗಿನ ಯಾರನ್ನ ಕರೆಯಲ್ಪಡ್ತಾರೆ ಆಪ್ಷನ್ ತ್ರೀ ಹರಡೇಕರ್ ಮಂಜಪ್ಪ ಸಾರಿ ಇಲ್ಲಿ ಮಾರ್ಕ್ ಮಾಡಲಿಲ್ಲ ಹರಡೇಕರ್ ಮಂಜಪ್ಪರವರನ್ನ ಕರ್ನಾಟಕದ ಗಾಂಧಿ ಅಂತೇಳಿ ಕರೀತಾರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಕರೆಯಲ್ಪಡುವಂತಹ ವಿದುರಾಶ್ವತ್ಥ ದುರಂತ ಯಾವಾಗ ನಡೆಯಿತು ಸೊ ಜಲಿಯನ್ ಭಾರತದಲ್ಲಿ ಹೇಗೆ ಜಲಿಯನ್ ವಾಲಾಬಾಗ್ ದುರಂತ ಆಯ್ತಲ್ಲ ಹಾಗೆಯೇ ಕನ್ನಡ ಕರ್ನಾಟಕದಲ್ಲಿ ಕೂಡ ವಿದುರಾಶ್ವತ್ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆಯುತ್ತೆ ಹಾಗಾದರೆ ಆ ಒಂದು ಘಟನೆ ಯಾವ ಇಸ್ವಿಯಲ್ಲಿ ನಡೆಯುತ್ತೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಇಪ್ಪತ್ತೈದರಂದು ಆ ಘಟನೆ ಸಂಭವಿಸುತ್ತೆ ಹರಪ್ಪ ಮತ್ತು ಮಹೆಂಜಾರು ಸ್ಥಳಗಳು ಇರುವುದೆಲ್ಲಿ ಭಾರತ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ್ ಸೊ ಪ್ರಸ್ತುತವಾಗಿ ಅವು ಎಲ್ಲಿ ಇದ್ದಾವೆ ಅಂತಂದರೆ ನೋಡಿ ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ ಮೂವತ್ತೆಂಟನೇ ಪ್ರಶ್ನೆ ಮಹಮ್ಮದ್ ಗೌರಿ ದೆಹಲಿಯನ್ನು ಆಕ್ರಮಿಸಿಕೊಂಡಿದ್ದು ಯಾವಾಗ ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ತು ನೂರ ತೊಂಬತ್ತೊಂದು ಸಾವಿರದ ನೂರ ತೊಂಬತ್ತೆರಡು ಸಾವಿರದ ನೂರ ತೊಂಬತ್ತ ಮೂರು ಸೊ ರೈಟ್ ಆನ್ಸರ್ ಯಾವುದು ಇಲ್ಲಿ ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಕ್ರಿಸ್ತ ಶಕ ಸಾವಿರದ ಮುನ್ನೂರ ತೊಂಬತ್ಮೂರಲ್ಲಿ ಮಹಮ್ಮದ್ ಗೌರಿ ದೆಹಲಿಯನ್ನು ಆಕ್ರಮಣ ಮಾಡಿಕೊಳ್ತಾನೆ ಕುತುಬ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಿಸಿದಂತಹ ಮಸೀದಿ ಯಾವುದು ನೋಡಿ ಆಪ್ಷನ್ ನಂಬರ್ ಟಿ ಟು ಇದೆ ಕುವುತ್ ಉಲ್ ಇಸ್ಲಾಂ ಸೊ ಈ ಒಂದು ಮಸೀದಿಯನ್ನು ಆತ ಸ್ಥಾಪನೆ ಮಾಡ್ತಾನೆ ಕೆಳದಿಯ ಪ್ರಸಿದ್ಧ ಪಾಳೆಗಾರನಾಗಿದ್ದಂತಹ ಬಸವಪ್ಪ ನಾಯಕ ರಚಿಸಿದಂತಹ ಕೃತಿ ಯಾವುದು ಶಿವಕಾವ್ಯ ರತ್ನಾಕರ ಎಂಬ ಕೃತಿಯನ್ನ ಆತ ರಚನೆ ಮಾಡ್ತಾನೆ ನಲವತ್ತೊಂದನೇ ಪ್ರಶ್ನೆಗೆ ಹೋಗೋಣ ಎಸ್ ಫ್ರೆಂಡ್ಸ್ ನೋಡಿ ನಲವತ್ತೊಂದನೇ ಪ್ರಶ್ನೆ ಗಾಂಧೀಜಿಯವರು ರಾಜಕೀಯ ಗುರು ಎಂದು ಯಾರನ್ನ ಕರೆಯಲ್ಪಡ್ತಾ ಇದ್ರು ನೋಡಿ ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನ ಅವರು ತಮ್ಮ ರಾಜಕೀಯ ಗುರು ಅಂತೇಳಿ ಕರ್ಕೊಂಡಿದ್ರು ಎರಡನೇ ದುಂಡು ಮೇಜಿನ ಸಮಾವೇಶ ಯಾವಾಗ ನಡೆಯಿತು ಕ್ರಿಸ್ತ ಶ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎರಡನೇ ದುಂಡು ಮೇಜಿನ ಸಮಾವೇಶ ನಡೆಯುತ್ತೆ ಹಾಗೆ ನಲವತ್ ಮೂರನೇ ಪ್ರಶ್ನೆ ಯಾವ ವೈಸ್ರಾಯ ಕಾಲದಲ್ಲಿ ಸರ್ ಥಾಮಸ್ ರೋ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ವಿಶ್ವವಿದ್ಯಾಲಯಗಳ ಕಮಿಷನನ್ನು ನೇಮಕ ಮಾಡ್ತಾರೆ ಸೊ ಯಾವ ಒಂದು ವಯಸ್ ಕಾಲದಲ್ಲಿ ಅಂತಂದಾಗ ಆಪ್ಷನ್ ನಂಬರ್ ಟು ಲಾರ್ಡ್ ಕರ್ಚನ್ ನಲವತ್ನಾಲ್ಕನೇ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸಂಸ್ಥಾಪಕರು ಯಾರು ಪ್ರಾರ್ಥನಾ ಸಮಾಜದ ಸಂಸ್ಥಾಪಕರು ಆತ್ಮರಾಮ್ ಪಾಂಡುರಂಗಾರವರು ಕೃಷ್ಣದೇವರಾಯನು ಉದಯಗಿರಿ ಕೋಟೆಯನ್ನು ಯಾವಾಗ ಆಕ್ರಮಣ ಮಾಡಿಕೊಡ್ತಾನೆ ಆಪ್ಷನ್ ತ್ರೀ ಕ್ರಿಸ್ತಶಕ ಸಾವಿರದ ಐದುನೂರ ಹದಿನಾಲ್ಕರಲ್ಲಿ ಈ ಉದಯಗಿರಿ ಕೋಟೆಯನ್ನು ಆತ ಆಕ್ರಮಣ ಮಾಡಿಕೊಡ್ತಾನೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ಕೊನೆಯ ರಾಜವಂಶ ಯಾವುದು ಎಸ್ ಇದು ಇಂಪಾರ್ಟೆಂಟ್ ಪ್ರಶ್ನೆ ಕೊನೆಯದು ಫಸ್ಟ್ನೇದು ಮಿಡಲ್ದು ಇದು ನೀವು ಕನ್ಸಿಡರ್ ಮಾಡಬೇಕಾಗಿರ್ತಕ್ಕಂಥ ಅಂಶ ಸೊ ಕೊನೆಯದಾಗಿ ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ರಾಜವಂಶ ಅಂತಂದರೆ ಅರವೀಡು ವಂಶ ನಲವತ್ತೇಳನೇ ಪ್ರಶ್ನೆ ಬಹಮನಿ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು ಸ ಬಹಮನಿ ಸಾಮ್ರಾಜ್ಯದ ಸಂಸ್ಥಾಪಕ ಅಲ್ಲಾಬುದ್ದೀನ್ ಹಸನ್ ಗಂಗು ಬಹಮನ್ ಶಾ ನಲವತ್ತೆಂಟನೇ ಪ್ರಶ್ನೆ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೇಳರ ಮಾರ್ಚ್ ಹದಿನಾರರಂದು ನಡೆದಂತಹ ಕಣ್ವಾಯ್ ಕದನ ಅಥವಾ ಕಣ್ಣ ಕನ್ನ ಕದನ ಅಂತೇಳಿ ಹೇಳ್ತೀವಿ ಕಣ್ವ ಕದನನೇ ಅಂತ ಹೇಳ್ತೀವಿ ಈ ಕಣ್ವ ಕದನ ಯಾರ್ಯಾರ ನಡುವೆ ನಡೆಯಿತು ಬಾಬರ್ ಮತ್ತು ರಾಣಾ ಸಂಘ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ರಾಣಾ ಮತ್ತು ಹುಮಾಯೂನ್ ಬಾಬರ್ ಮತ್ತು ಮಹಮ್ಮದ್ ಲೋದಿ ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫಸ್ಟು ಬಾಬರ್ ಮತ್ತು ರಾಣಾ ನಡುವೆ ಕಣ್ಮಕದ ನಡೆಯುತ್ತೆ ಶೇರ್ಷಾನ ಮೂಲ ಹೆಸರು ಯಾವುದು ಸೊ ಶೇರ್ಷಾನ ಮೊದಲ ಹೆಸರು ಅಂದರೆ ಫರೀದ್ ಅಂತೇಳಿ ನಾವು ಹೇಳ್ತೀವಿ ನೆಕ್ಸ್ಟು ಐವತ್ತನೇ ಪ್ರಶ್ನೆ ಈ ಸೆಷನ್ನ ಕೊನೆಯ ಪ್ರಶ್ನೆ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳನ್ನು ಬೇರ್ಪಡಿಸ್ತಕ್ಕಂತಹ ಒಂದು ಕಾಲುವೆ ಇದೆ ಆ ಕಾಲುವೆಯನ್ನು ನಾವು ಪನಾಮ ಕಾಲುವೆ ಅಂತಲೂ ಕೂಡ ಹೇಳ್ತೀವಿ ಓಕೆ ಹಾಗಿದ್ರೆ ಇಲ್ಲಿವರೆಗೂ ಕೂಡ ನಾವೇನು ಮಾಡಿದ್ವಿ ಅಂತಂದರೆ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೀವಿ ಇವುದು ಖಂಡಿತ ನಿಮಗೆ ಎಲ್ಪ್ ಆಗುತ್ತೆ ಅಂತೇಳಿ ಭಾವಿಸಿ ಇಲ್ಲಿಗೆ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್